ಹಲೋ ಮಿನಿಸ್ಟರ್. ಸರ್, ಕೆಲವೊಂದು ಕೇಸ್ ಸ್ಟಡಿಗಳನ್ನ ನಾವು ನಿಮ್ಮ ಮುಂದೆ ಇಡ್ತಾ ಇದೀವಿ, ಅಂದ್ರೆ ಸಮಸ್ಯೆಗಳಿರೋದನ್ನ ನಾವು ನಿಮ್ಮ ಮುಂದೆ ಇಡ್ತಾ ಇದೀವಿ. ಮೊದಲಿಗೆ ನಾವು ಕಲಬುರಗಿಯ ಸಮಸ್ಯೆಯನ್ನ ನಾವು ನಿಮ್ಮ ಮುಂದೆ ಇಡ್ತಾ ಇದೀವಿ. ಇಲ್ಲಿ ಮೆಡಿಕಲ್ ಕಾಲೇಜಿನಲ್ಲಿ ಚಿಕಿತ್ಸಾ ಸುಧಾರಣೆಯ ಕುರಿತಾಗಿ ಪ್ರಶ್ನೆ ಎದ್ದಿರುವಂತಹದ್ದು, ಮೆಡಿಕಲ್ ಕಾಲೇಜಿನ ವಿದ್ಯಾರ್ಥಿಗಳ ತೊಂದರೆ ನಿವಾರಣೆಯಾಗಿಲ್ಲ ಅನ್ನುವಂಥದ್ದು. ಕಲಬುರಗಿಯ ನಗರದಲ್ಲಿರುವ ಡಿಪ್ಲೊಮಾ ನರ್ಸಿಂಗ್ ಕಾಲೇಜಿನ ಕುರಿತಾಗಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. 125 ವಿದ್ಯಾರ್ಥಿನಿಯರ ಹಾಸ್ಟೆಲ್ನಲ್ಲಿ ಒಬ್ಬರೇ ಅಡುಗೆಯವರಿದ್ದಾರಂತೆ. ಇಲ್ಲಿ ಸಮಸ್ಯೆ ಏನಂದ್ರೆ, ಅಲ್ಲಿನ ಹೆಣ್ಣುಮಕ್ಳು ಕೆಲಸ ಮುಗಿಸ್ಕೊಂಬಂದು, ಅಂದ್ರೆ ತಮ್ಮ ಎಜುಕೇಶನ್ ಮುಗಿಸ್ಕೊಂಬಂದು ಇಲ್ಲಿ ತರಕಾರಿ ಕಟ್ ಮಾಡಿ ಹೆಲ್ಪ್ ಮಾಡಬೇಕಾಗಿರುವಂತಹ ಸ್ಥಿತಿ ಇದೆ. ವಿದ್ಯಾರ್ಥಿನಿಯರಂದ್ರೆ ಶಿಫ್ಟ್ ಲೆಕ್ಕದಲ್ಲಿ ಇಲ್ಲಿ ಕೆಲಸ ಆಗ್ತಾ ಇರುವಂತದ್ದು. ಕಾಲೇಜ್ನಲ್ಲಿ ನರ್ಸಿಂಗ್ ತರಬೇತಿ, ಹಾಗೆ ಹಾಸ್ಟೆಲ್ ವಾಪಸ್ ಬಂದ ಮೇಲೆ ಇಲ್ಲಿ ಕುಕಿಂಗ್ ಕೆಲಸ ಮಾಡಬೇಕಾಗಿದೆ. ಅಡುಗೆಗೆ ಕನಿಷ್ಠ 4 ಸಿಬ್ಬಂದಿ ನೇಮಕದ ಬೇಡಿಕೆ ಇದುವರೆಗೆ ಈಡೇರಿಲ್ಲ ಅನ್ನುವಂಥದ್ದು. 125 ಜನ ವಿದ್ಯಾರ್ಥಿನಿಯರಿದ್ದಾರೆ. ಈಗ ಇದ್ರ ಬಗ್ಗೆ ನಾನು ಡಿ ಎಂ ಎವರಿಗೆ ಸೂಚನೆಯನ್ನು ಕೊಡ್ತಾ ಇದ್ದೀನಿ. ಈ ರೀತಿ ಇದು ಮೊದಲು ನನ್ನ ಗಮನಕ್ಕೆ ಬಂದಿರಲಿಲ್ಲ ಈ ರೀತಿ. ಅದನ್ನು ಸರಿಪಡಿಸ್ತಕ್ಕಂಥದ್ದು ಮಾಡ್ತೀವಿ ತಕ್ಷಣವಾಗಿ. ಅದೇನು ದೊಡ್ಡ ಇದರಲ್ಲ, ಆದರೆ ಅಲ್ಲಿ ಸರಿಯಾಗಿ ಸಿಬ್ಬಂದಿ ಇರಬೇಕಾಗಿತ್ತು. ಅಡುಗೆ ಸಿಬ್ಬಂದಿ ತಗೊಳ್ಳಿಕ್ಕೇನು ಇವತ್ತು ಅದಕ್ಕೇನು ಶಾರ್ಟೇಜ್ ಇಲ್ಲ, ಸಾಕಷ್ಟು ಜನ ಸಿಗ್ತಾರೆ. ಹಾಗಾಗಿ ನಾನು ಸೂಚನೆಯನ್ನು ಕೊಡ್ತೀನಿ, ಇಲ್ಲಿ ನಮ್ಮ ಡಿ ಎಂ ಇದ್ದಾರೆ, ಇಮ್ಮಿಡಿಯೇಟ್ಲಿ ಅದನ್ನು ಸಾರ್ಟ್ ಔಟ್ ಮಾಡ್ತೀವಿ. ಈಗ ನನ್ನ ಗಮನಕ್ಕೆ ಬಂದಿದೆ, ನಾನು ಅಧಿಕಾರಿಗಳ ಸೂಚನೆ ಕೊಡ್ತೀನಿ. ಅದು 3 ದಿವಸ ಒಳಗಾಗಿ ಇದನ್ನು ಸೆಟ್ರೇಟ್ ಮಾಡಬೇಕು ಅಂತಕ್ಕಂಥ ಸಂಬಂಧಪಟ್ಟವರಿಗೆ ಸೂಚನೆಯನ್ನು ಕೊಡ್ತೀವಿ. 3 ದಿನಗಳ ಒಳಗಾಗಿ ಈ ಸಮಸ್ಯೆ ಪರಿಹಾರ, ಏನು ದೊಡ್ಡ ಸಮಸ್ಯೆ ಎಲ್ಲ ಇದೆ, ನೀವು ಇಮ್ಮಿಡಿಯೇಟ್ಲಿ ಸಾರ್ಟ್ ಔಟ್ ಮಾಡಬಹುದು ನಾವು. ಬಟ್ ಸಮಸ್ಯೆ ಏನಂದ್ರೆ ಅದು ವಿದ್ಯಾರ್ಥಿಗಳಿಗೆ ದೊಡ್ಡ ಸಮಸ್ಯೆ ಇಲ್ಲ, ಅವ್ರು ನಮ್ಗೆ ಗಮನಕ್ಕೆ ತಂದಿಲ್ಲ. ಯಾಕೋ ತಂದಿದ್ರೆ ಈಗ ಮಾಡ್ತೀವಿ, ಇಮ್ಮಿಡಿಯೇಟ್ಲಿ ಮಾಡ್ತೀವಿ. ಹಲೋ.